ನೀವು ಕೇಂದ್ರದವರಿದ್ದೀರಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಸಹಕಾರವನ್ನು ಕೊಡಬೇಕಾಗಿರತಕ್ಕಂತದ್ದು ನಿಮ್ಮ ಜವಾಬ್ದಾರಿ ಇನ್ನೊಂದು ರಾಜ್ಯವನ್ನ ಮುಳುಗಿಸಲಿಕ್ಕೆ ಹೊರಟಿರತಕ್ಕಂತದ್ದು ನೀವು ಎಷ್ಟು ಸರಿ ಅಂತಕ್ಕಂತದ್ದನ್ನ ಇವತ್ತು ನಾನು ಪ್ರಶ್ನೆ ಮಾಡ್ತೇನೆ ಒಕ್ಕೂಟ ವ್ಯವಸ್ಥೆ ನಿಮ್ಮ ಜಿಎಸ್ಟಿ ಕಲೆಕ್ಷನ್ ಮಾತ್ರ ಕರ್ನಾಟಕ ಬೇಕು ನಿಮ್ಮ ಜಿಎಸ್ಟಿ ಹಣ ಹೆಚ್ಚಾಗಬೇಕು ಅಂತಂದ್ರೆ ಕರ್ನಾಟಕ ಬೇಕು ಇವತ್ತು ಕರ್ನಾಟಕವನ್ನ ಯಾವ ಮಟ್ಟಕ್ಕೆ ಮಾಡಿದೀನಿ ರಾಷ್ಟ್ರದಲ್ಲಿ ಅಂತ ಹೇಳಿದ್ರೆ 40% ಗೆ ಸೀಮಿತವಾಗಿಟ್ಟು ಇವತ್ತು ಇವತ್ತು ರೈತರನ್ನ ನೇಣಾಕೊಳ್ಳಲಿಕ್ಕೆ ಇವತ್ತೇನಾರ ಮುಂದಿನ ದಿನಗಳಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಏನಾದರೂ ಜಾಸ್ತಿ ಆಯಿತು ಅಂದ್ರೆ ಇವತ್ತೇನಾದರೂ ರೈತರು ಹಾಲು ಉತ್ಪಾದನೆ ಕಡಿಮೆ ಆಯಿತು ಅಂತ ಅಂದ್ರೆ ಅದಕ್ಕೆ ಬಿಜೆಪಿಯ ಸರ್ಕಾರ ನೇರ ಹೊಣೆ ಆಗ್ತದೆ ಹೊರತು ಬೇರೆ ಯಾರು ಅಲ್ಲ ನಿಮ್ಮಿಂದಲೇ ಆಗ್ತಾ ಇರೋದು ನೀವು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ ಖಾಸಗೀಕರಣದ ಕಡೆ ವಾಸನೆ ಬರ್ತಾ ಇದೆ ಸಾಕು ನೀವು ಮಾರಿದ್ದು ಏರ್ಪೋರ್ಟ್ಗಳನ್ನ ಮಾರಿದ್ದೀರಿ ರೈಲ್ವೆ ಲೈನ್ಗಳನ್ನು ಮಾರಾಟಕ್ಕೆ ಇಟ್ಟಿದ್ದೀರಿ ಪೋರ್ಟ್ಗಳನ್ನು ಮಾರಾಟಕ್ಕೆ ಇಟ್ಟಿದ್ದೀರಿ ಇನ್ಶೂರೆನ್ಸ್ ಕಂಪನಿಗಳನ್ನು ವ್ಯಾಪಾರಕ್ಕೆ ಇಟ್ಟಿದ್ದೀರಿ ಎಲ್ಲವನ್ನೂ ವ್ಯಾಪಾರಕ್ಕೆ ಇಟ್ಟಿದ್ದೀರಿ ಇವತ್ತು ಕರ್ನಾಟಕದ ಕನ್ನಡಿಗರ ಹೆಮ್ಮೆಯ ನಂದಿನಿಯನ್ನ ನಿಮ್ಮ ಕೈ ಮುಗಿದು ನಾನು ಕೇಳಲಿಕ್ಕೆ ಬಯಸ್ತೇನೆ ದಯವಿಟ್ಟು ಇದನ್ನ ಮಾರಾಟಕ್ಕೆ ಇಡಬೇಡಿ ನಾನು ರೈತರಿಗೆ ನಾನು ಕರ್ನಾಟಕದ ಎಲ್ಲ ಕನ್ನಡಿಗರಿಗೆ ನಾನು ಮನವಿ ಮಾಡ್ತೇನೆ ತಾವು ಎಚ್ಚೆತ್ತುಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಕರ್ನಾಟಕವನ್ನು ಕೂಡ ಒಂದಲ್ಲ ಒಂದು ದಿನ ಇವರು ಯಾರಿಗೆ ಬೇಕೋ ಅವರಿಗೆ ಮಾರಾಟ ಮಾಡ್ತಾರೆ ಇದಕ್ಕೆ ನಿಮ್ಮ ಎಚ್ಚರಿಕೆಯನ್ನು ಇರಲಿ ಅಂತಕ್ಕಂಥ ಮನವಿಯನ್ನು ಇವತ್ತು ಮಾಧ್ಯಮದ ಮುಖಾಂತರ ನಾನು ರಾಜ್ಯದ ಎಲ್ಲ ಕನ್ನಡಿಗರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ನಿಮಗೆ ಸ್ವಾಭಿಮಾನ ಇತ್ತು ಅಂದರೆ ಕನ್ನಡಿಗರ ಬಗ್ಗೆ ಗೌರವ ಇತ್ತು ಅಂತಂದರೆ ತಾವು ಈಗಾಗಲೇ CRPF ನೇಮಕಾತಿಗಳ